거. ಹೈದರಾಬಾದ್ ಸ್ಟೇಟ್ ನಲ್ಲಿರ್ತಕ್ಕಂಥ ಮಹಾರಾಷ್ಟ್ರದ ಜಿಲ್ಲೆಗಳಾಗಿರ್ಬೋದು, ತೆಲಂಗಾಣ ಜಿಲ್ಲೆಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಏನಿತ್ತಲ್ಲ ಎಷ್ಟೋ ವರ್ಷ ಮೊದಲೇ ಈ ವಿಶೇಷ ಸೌಲಭ್ಯ ಏನಿತ್ತಲ್ಲ ಕೊಟ್ಟಿದ್ದಾರೆ. ಆದರೆ ನಮಗೆ ಮಾತ್ರ ಅನೇಕ ದಿನಗಳ ಹೋರಾಟದಿಂದ, ಸಂದರ್ಭವಾದ ಹೋರಾಟದಿಂದ ನಮಗೇನಿದೆಲ್ಲ ಆ ಸೌಲಭ್ಯ ಸಿಕ್ಕಿ ಬೇರೆ ಕೇವಲ ಒಂದು 10 ವರ್ಷ ಆಗಿದ್ದಷ್ಟೇ. ಆದರೆ ಇಷ್ಟೊತ್ತಿಗಾಗಲೇ ಈ ನಮ್ಮ ಬೆಂಗಳೂರು ಮೈಸೂರು ಕಡೆಯಲ್ಲವರಿಗಾಗಲಿ ಅಥವಾ ಈವನ್ ನಮ್ಮ ಬಿಜಾಪುರ ಕಡೆಯಲ್ಲವರು ಅಂತ ಅಂದ್ರೆ ಬಿಜಾಪುರ ಕಡೆಯಲ್ಲವರು ಟೋಟಲ್ ಬಂದ್ ಮಾಡಿರಂಗಿಲ್ಲ, ತಾವು ಇದರ ಬೊಕ್ಕ ಬೊಕ್ಕ ಅಂತಾರೆ ಸೌಲಭ್ಯಕ್ಕೆ. ಆದ್ರೆ ಬೆಂಗಳೂರು ಮೈಸೂರು ಅವರು ಏನಂದ್ರೆ ಟೋಟಲಿ ಇದು ತಿಳಿಸುವಂತೆ ಅಂದ್ರೆ ಅಬಾಲಿಷ್ ಮಾಡ್ರಿ, ತೆಗೆದು ಬಿಡ್ರಿ ಅಂತಂದ್ರೆ, ಅಂದ್ರೆ ಒಂದು ಭಾಗ ಸೌಲಭ್ಯ ಏನಂತೆಲ್ಲ ಪಡೆದು ಅಭಿವೃದ್ಧಿ ಹೊಂದಕ್ಕೆ ಏನಿತ್ತಲ್ಲ ಅವಕಾಶ ಕೊಡೋಕ್ಕೂ ಕೂಡ ಇವ್ರಿಗೆ ತಯಾರಿಲ್ಲ. ಆದ ಕಾರಣ ನಾವು ಎಲ್ಲರೂ ಏನಿತ್ತಲ್ಲ ಈಗ ಈ ತಿಳಿಸುವಂತೆ ಒಂದು ಬಗ್ಗೆ ಎಲ್ಲರಿಗೂ ಮೊದಲನೇದು ಜಾಗೃತಿ ಮೂಡಿಸೋದು. ಎರಡನೇದೇನಂತಂದ್ರೆ ಸರ್ಕಾರದ ಮೇಲೆ ನಾವು ಏನೊಂದು ಸರ್ಕಾರಕ್ಕೆ ನಿಷ್ಠುರವಾಗಿ ತೋರಿಸಿಕೊಡ್ಬೇಕಾಗಿದೆ ಅಂತಂದ್ರೆ, ಯಾವುದೇ ಕಾರಣಕ್ಕೆ ತಿಳಿಸುವ ಟಿವನ್ ಏನಾದರೂ ನೀವು ಟಚ್ ಮಾಡಕ್ ಹೋದ್ರೆ ಅಲ್ಲಿ ಅವ್ರ ಪ್ರೆಷರ್, ನಾವು ಈಗ ಕಲ್ಯಾಣ ಕರ್ನಾಟಕದ ಬೇರೆ ರಾಜ್ಯವನ್ನೇ ಕೇಳಬೇಕಾದಂತಹ ಪ್ರಸಂಗ ಬಂದಿತ್ತು ಅಂತಕ್ಕಂಥ ಎಚ್ಚರಿಕೆಯನ್ನು ಏನಿದೆಲ್ಲ ನಾವು ಆಡಳಿತ ನಡೆಸುವುದಕ್ಕೆ ಕೊಡಬೇಕಾಗಿತ್ತು. ಆದ ಕಾರಣ ನಾವೆಲ್ಲರೂ ಕೂಡ ಈ ತಿಳಿಸುವ ಟಿವನ್ ಸವಲತ್ತು ನಮಗೇನು ಯಾರಾದರೂ ದಾನ ಧರ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನೇ ಮೂಲಭೂತವಾಗಿ ಎಲ್ಲೆಲ್ಲಿ ಅಸಮಾನತೆ ಇರುತ್ತದೆ ಅದನ್ನೇನಿದ್ದಲ್ಲ ಸಮಾನತೆಗೆ ತರಲಿಕ್ಕೆ ಅವಸವಲತ್ತು ಕೊಡಬೇಕು ಅಂತಕ್ಕಂಥದ್ದೆಲ್ಲ ಅವತ್ತಿಗೆ ಮಾಡಿದ್ದದ್ದು ಆ ಕಾನೂನು ಏನಿದ್ದಲ್ಲ ಈ ಇವರು ಮತ್ತೆ ಅದರಲ್ಲಿ ಏನಾದರೂ ಕೂಡ ಯಾವುದೇ ಕಾರಣಕ್ಕೆ ಬದಲಾವಣೆ ನೋಡ್ಕೋಬೇಕು ಮತ್ತು ಸರ್ಕಾರ ಕೂಡ ಈ ಬಗ್ಗೆ ಕ್ಲಾರಿಟಿ ಇರಬೇಕು, ಕ್ಲಿಯರ್ ಇರಬೇಕು. ಯಾವುದೇ ಕಾರಣಕ್ಕೂ ಕಲ್ಯಾಣ ಕರ್ನಾಟಕದ ಸವಲತ್ತು ಅಭಿವೃದ್ಧಿ ಹೊಂದುವರಿಗೂ ನಮ್ಮ ಒಂದು ಎಲ್ಲ ಮಟ್ಟಕ್ಕೆ ಏನಿದ್ದಲ್ಲ ಬರೋವರಿಗೂ ಕೂಡ ಇದು ಎಂದೂ ಮುಟ್ಟಂಗಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವ್ರ ಮೇಲೆ ಅವ್ರಿಗೆ ಎಚ್ಚರಿಕೆ ಕೊಡೋದು ಆಯಿತು ಮತ್ತು ಸರ್ಕಾರದ ಮೇಲೆ ಒತ್ತಡ ಇರೋ ಉದ್ದೇಶದಿಂದ ನಾವು ಒಂದು ತಿಳಿಸುವಂತೆ ಬಂದಿದ್ದರೂ ನಾಳೆ 1ನೇ ತಾರೀಕು ನಾವೆಲ್ಲರೂ ಕೂಡ ಪ್ರತಿಭಟನಾ ಸಭೆಯನ್ನು ಏನಿದ್ದೆಲ್ಲ ಏರ್ಪಡಿಸ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕಾಲೇಜಿಗೆ ಏನಿದ್ದೆಲ್ಲ ನಮ್ಮ ತಂದಾಯ ಅವರೆಲ್ಲರೂ ಕೂಡ ಹೋಗಿ ಎಲ್ಲ ಕಾಲೇಜುಗಳಿಗೆ ಏನಿದ್ದೆಲ್ಲ ವಿದ್ಯಾರ್ಥಿಗಳಿಗೆ ಇವರನ್ನೆಲ್ಲ ಮನವರಿಕೆ ಮಾಡಿದ್ದಾರೆ. ಸೊ ಅವತ್ತಿನ ದಿನ ಎಲ್ಲ ಸಂಸ್ಥೆಗಳ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು, ವಿವಿಧ ಸಂಸ್ಥೆಗಳು, ವರ್ತಕರ ಸಂಘ ಇರಬಹುದು, ಇನ್ನೊಂದು ಬೇರೆ ಬೇರೆ ರೀತಿಯ ಸಂಘಟನೆಗಳು ಅದಾವೆ, ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲರೂ ಕೂಡ ಅವರೆಲ್ಲರನ್ನು ಒಳಗೊಂಡೇ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಆದ ಕಾರಣ ಅವತ್ತಿನ ದಿನ ಎಲ್ಲರೂ ಕೂಡ ನಾವು ಅಪೀಲ್ ಮಾಡಿ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ನಾವೆಲ್ಲರೂ ಕೂಡ ದಯವಿಟ್ಟು ಈ ಒಂದು ಪ್ರತಿಭಟನೆಯನ್ನ ಶಾಂತ ರೀತಿಯಿಂದ ಮಾಡೋಣ. ಯಾವುದೇ ಒಂದು ಗಲಭೆ ಏನಿದೆಲ್ಲ ಅಸ್ಮದ ಬೇಡ, ಅಥವಾ ಒತ್ತಾಯವಾಗಿ ಯಾರಾದರೂ ಅಂಗಡಿ ಮುಖಿ ಅಥವಾ ಅವ್ರಿಗೆ ಯಾವುದು ಬೇಡ. ಎಲ್ಲರೂ ಕೂಡ ವಾಲಂಟಿಯರ್ಲಿ ಎಲ್ಲರೂ ಮಾಡ್ತಾರೆ, ಅವ್ರು ಮುಚ್ಚೋದು ಬಿಡೋದು ಅವರಿಗೆ. ಆದ್ರೆ ಮುಖ್ಯವಾಗಿ ಆ ಪ್ರತಿಭಟನಾ ಸಭೆಯಲ್ಲಿ ನೀವೆಲ್ಲರೂ ಭಾಗವಹಿಸಿರಿ. ಅವತ್ತಿನ ದಿನ ನಮ್ಮ ಪ್ರತಿಭಟನೆಯನ್ನ ನಾವು ಇಲ್ಲಿ ಏನಿದೆಲ್ಲ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಇದರಲ್ಲಿ ಇನ್ವಾಲ್ವ್ ಆಗ್ತೀವಿ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರು ಏನಿದೆಲ್ಲ ಸುತ್ತಿ ಹೋಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಪತ್ರಕರ್ತ ಮಿತ್ರರು 371 ಹೋರಾಟದಲ್ಲಿ ಸಕ್ರಿಯ ಪಾತ್ರವನ್ನು ನಮ್ಮ ಜೊತೆಗೆ ವಹಿಸಿದ್ದೀವಿ. 2013 ನಂತರ ಜನವರಿ 1 ನಾವು ಅಂದ್ಕೊಂಡಿದ್ವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರಗತಿ ಅಭಿವೃದ್ಧಿ ಸಾಕಷ್ಟು ವೇಗವಾಗಿ ಆಗ್ತಿದೆ ಅಂತ. ದೌರ್ಭಾಗ್ಯವಶ ಪ್ರತಿಯೊಂದು ಹಂತದಲ್ಲೂ ಇಂದ ಶಿಕ್ಷಣಕ್ಕೆ ನಾವು ಸಾಕಷ್ಟು ಬಾರಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿದಾಗ ಸಾಕಷ್ಟು ಅಂದ್ರೆ ಆ ಸಮಯ ಬಂದಾಗ ಒಂದು ಕೂಗಾಗ್ತಾ ಇದ್ರಿ, ಅದು ತಾತ್ಕಾಲಿಕ ಒಂದು ಪರಿಹಾರ ಅಲ್ಲಿ ಕೊಡ್ತಾ ಇದ್ರು, ಆದರೆ ಸಮಗ್ರವಾಗಿ ಅರ್ಥೈಸಿಕೊಳ್ಳುವಲ್ಲಿ ನಾವು ವಿಫಲರಾಗಿದ್ವಿ. 10 ವರ್ಷಗಳಲ್ಲಿ ಇತ್ತೀಚೆಗೆ ಜೂನ್ 2024 CAG ಸೆಂಟ್ರಲ್ ಆಡಿಟ್ ಗೌರ್ ಏನಿರ್ತಾರಲ್ಲ CAG ಅಂತ ಏನ್ ಹೇಳ್ತೀವೋ, ಕೇಂದ್ರ ಲೆಕ್ಕಪತ್ರ ಪರಿಶೋಧಕರು ಕಳೆದ 5 ವರ್ಷಗಳಲ್ಲೂ ಪ್ರಥಮ ಬಾರಿಗೆ ಏನ್ ಮಾಡಿದ್ರು ಆಡಿಟ್ ಮಾಡಿದ್ರು, ಅಂದ್ರೆ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಏನ್ ಅಭಿವೃದ್ಧಿ ಮಂಡಳಿಯ ಪ್ರಗತಿಯ ಬಗ್ಗೆ ಒಂದು ಆಡಿಟ್ ರಿಪೋರ್ಟ್ ಕೊಟ್ಟಿದ್ರು. ಸುಮಾರು 365 ಪೇಜ್ಗಳ ಒಂದು ರಿಪೋರ್ಟ್
ಬಹುಶಃ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ 10 ವರ್ಷಕ್ಕೆ ಹಿಡಿದಂತ ಕೈ ಗನ್ನಡಿ ಅಂತ ನಾನು ಇದನ್ನ ಹಾಕೊಂಡಿದ್ದೀನಿ. ಅದನ್ನ ಕನ್ನಡ ಭಾಷಾಂತರಿಸಲಾಗಿದೆ ನಮ್ಮ ಸಮಿತಿ ವತಿಯಿಂದ. ನಾಡಿದ್ದು ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತು ಲೈಬ್ರರಿಗಳಿಗೆ ಎಲ್ಲ ಕಾಪಿಯನ್ನು ಕೊಡೋ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅದರ ಪ್ರತಿ ಪುಟದಲ್ಲಿ ಬಹುಶಃ ನೀವು ಆಶ್ಚರ್ಯ ಆಗ್ಬೋದು, ಪ್ರತಿಯೊಂದು ಪುಟದಲ್ಲಿ ಕಲ್ಯಾಣ ಕರ್ನಾಟಕ 371J ವೈಫಲ್ಯವನ್ನು ತೋರಿಸಿದೆ ಪ್ರತಿ ಪೇಜಲ್ಲಿ. ಆ ರಿಪೋರ್ಟ್ ಬಂದ್ಮೇಲೆ ಸ್ವಲ್ಪ ಸರ್ಕಾರಗಳು ಮತ್ತು ಈಗಿನ ಮಂತ್ರಿಗಳು ಸ್ವಲ್ಪ ಸೀರಿಯಸ್ ಆಗಿ ಏನೇನು ಮಾಡಬೇಕಂತ ಪ್ರಾರಂಭ ಮಾಡಿದ್ದಾರೆ. ಹಿಂದೆ ನಾವು ಹಿಂಗೆಲ್ಲ ಆಶ್ಚರ್ಯ ಆಗ್ಬೋದು, ನಂಜುಂಡಪ್ಪ ವರದಿಯಲ್ಲಿ 39 ಏನು ಅತಿ ಹಿಂದುಳಿದ ತಾಲೂಕುಗಳು ಅಂತ ಹೇಳಿದ್ರು, ಅದರಲ್ಲಿ 27 ನಮ್ಮ ಭಾಗದಲ್ಲಿ 29 ಇಲ್ಲಿ 2024ಕ್ಕೆ ರಿಪೋರ್ಟ್ ಬಂದಿದೆ ಜೂನ್ದು. ಸೇಮ್ 37 ತಾಲೂಕುಗಳು ರಾಜ್ಯದಿರವೆ, ಅದೇ 29 ತಾಲೂಕು ಮತ್ತೆ ಕಲ್ಯಾಣ ಕರ್ನಾಟಕ ಆಗಿ ಹೋಗಿದೆ. ಇಲ್ಲಿನೂ ಒಂದು ತಾಲೂಕು ಹೆಚ್ಚಾಗಿದೆ, ಕಾರಣ ಹೊಸ ಜಿಲ್ಲೆಗಳಾಗಿದ್ದಾವೆ, ಅಲ್ಲಿ ಒಂದು ತಾಲೂಕು ಆ್ಯಡ್ ಆಗಿರುತ್ತೆ ಹಿಂದುಳಿದ ತಾಲೂಕು. ಇದು ಬರೀ ಅಭಿವೃದ್ಧಿಗಷ್ಟೇ ಅಂತಲ್ಲ, ನಿಮಗೆಲ್ಲ ಗೊತ್ತಿದೆ ಎಷ್ಟೊಂದು ಸ್ಟೇಗಳನ್ನು ವೆಕೇಟ್ ಮಾಡಿಸಿದ್ದೀವಿ. ಮಣಿಪಾಲ್ ಇನ್ಸ್ಟಿಟ್ಯೂಟ್ನವರು 8% ಸ್ಟೇ ತಂದಿದ್ದು, ಬಿಜೆಎಸ್ ಅವರು, ಕೆ ಎಲ್ ಇ ಅವರು, ನಮ್ಮ ಈ ಇನ್ಸ್ಟಿಟ್ಯೂಟ್ಗಳೇನು 614 ಇಂಜಿನಿಯರಿಂಗ್ ಕಾಲೇಜ್ ಇದಾವೆ, ಅಲ್ಲಿ ಪರಿಪೂರ್ಣವಾಗಿ ರಾಜ್ಯದಲ್ಲಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ 8 ಸೀಟ್ ರಿಸರ್ವ್ ಮಾಡಬೇಕಾಗುತ್ತೆ. ಅದರಲ್ಲಿ ಏನಾಗ್ತದೆ, ಇಂಡಿವಿಜುವಲ್ ಗ್ರೂಪ್ಸ್ ಇರುತ್ತೆ, ಅವ್ರು ಕೋರ್ಟ್ಗೆ ಹೋಗಿ ಏನೋ ಕಾರಣ ಕೊಟ್ಟು ಕಾನೂನಾತ್ಮಕ ಕಾರಣ ಕೊಟ್ಟು ಸ್ಟೇ ತರ್ತಾ ಇದೆ. ವೆಕೇಟ್ ಮಾಡಿಸಲಾಗಿದೆ ಈಗಲೂ 211 ಮೆಡಿಕಲ್ ಕಾಲೇಜ್ಗಳಲ್ಲಿ. ಸುಮಾರು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ 18,000 ಸೀಟ್ಗಳು ನಮಗೆ ಬರಬೇಕು. ಆದರೆ ಈ ವರ್ಷ ನಾವು ನೀವು ನೋಡ್ರಿ, ಅದೆಲ್ಲ ಲಾಸ್ಟ್ 73ನೇ ಸಾಲಿಗೂ ನಾವು 12,700 ಪೋಸ್ಟ್ಗಳನ್ನು ಮಾತ್ರ ತಗೊಂಡಿದ್ವಿ. ಕಾರಣ ಏನಂದ್ರೆ ನಮ್ಮಲ್ಲಿ ಜಾಗೃತಿಯ ಕೊರತೆ ಒಂದು, ಆ ಭಾಗದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ನಮ್ಮ ಮೇಲೆ ಮಾಡ್ತಕ್ಕಂಥ ಏನು ಸವಾರಿ ಅಂತ ಹೇಳ್ಬೋದು, ಅಥವಾ ಕಾನೂನಾತ್ಮಕ ರಕ್ಷಣಾತ್ಮಕ ಆಟ. ಸೊ ಇದ್ರ ಜೊತೆಗೆ ಸಾಕಷ್ಟು ಏನು ಹಿಂದೆ HK ಪಾಟೀಲ್ ಅವರು ಒಂದು ಪತ್ರ ಬರೆದಿದೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಯಿತು, ಏನಂತ 371J ತಂದಿದೆ ಅಂತ, ಇಂಡಿಯನ್ ಇಲ್ಲಿ ಸೇರಿಸ್ರಿ ಅಂತೇಳಿ ಒಂದು ಹೋರಾಟ ನಡೀತು, ಮುದ್ದೆ ಬಿಯಾಳ ಸೇರಿಸ್ಲಿಕ್ಕೆ ಒಂದು ಹೋರಾಟ ನಡೀತು, ಮೊಳಕಾಲ್ಮೂರಿಗೆ ಹೋರಾಟ ನಡೀತು, ನರಗುಂದ ಮತ್ತು ನವಗುಂದ 90 ಹಳ್ಳಿಗಳನ್ನು ಸೇರಿಸಲಿಕ್ಕೆ ಒಂದು ಇದು ನಡೀತು. ಆವಾಗೆಲ್ಲ ಏನಾಗಿದೆ, ನಮ್ಮ ಸಮನ್ವಯ ಅನುಷ್ಠಾನ ಸಮಿತಿಯಿಂದ ಕೋರ್ಟಲ್ಲಿ ಮತ್ತಿತರ ಭಾಗಗಳಲ್ಲಿ ಇದು ಮಾಡಿ ಅದನ್ನು ತಡೆಯಿಟ್ಟಿದೆ. ಆದರೆ ಇತ್ತೀಚೆಗೆ ಏನಾಗಿದೆ, 2024 ಮೇ 14ರಂದು ಬೆಂಗಳೂರಿನಲ್ಲಿ ಹಸಿರು ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ, ಅದು GK ಕುಮಾರ್ ಅಂತೇಳಿ ಮತ್ತು GK ಗೋವಿಂದರಾಜ್ ಪ್ರಗತಿಪರರು, ಬೇರೆ ಬೇರೆ ಸಂಶೋಧಕರು ಎಲ್ಲರೂ ಒಂದು ಸಭೆ ನಡೆಸ್ತಾರೆ. ಆ ಸಭೆ ನಡೆಸಿ May 16 ಅವರು ಗವರ್ನರ್ಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಏನಂತ, ಈ 371 ಮೀಸಲಾತಿಯನ್ನು ರದ್ದು ಮಾಡಬೇಕು, ಯಾಕೆ ಇದರಿಂದ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ಸೊ ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಇಲ್ಲೆಲ್ಲೋ ಒಟ್ಟಾರೆ 371 ತಗ್ಗಿಸುವಂತ ಒಂದು ಹುನ್ನಾರ ಎಲ್ಲ ಕಡೆ ನಡೀತಾ ಇದೆ. ನಾವು ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ರೆ ಬೇರೆ ಭಾಗದಲ್ಲಿ ಒಂದು ಪ್ರಬಲ ಜನಾಭಿಪ್ರಾಯ ರೂಪುಗೊಳ್ಬಹುದು. ಮತ್ತೆ ನಾನು ಪತ್ರಕರ್ತ ಮಿತ್ರರಿಗೆ ಮತ್ತೊಮ್ಮೆ ಹೇಳ್ತೀನಿ, 371 ಅನ್ನೋದು ಪರ್ಮನೆಂಟ್ ಅಲ್ಲ. ಈಗ ಜಮ್ಮು ಅಂಡ್ ಕಾಶ್ಮೀರ 370 ತಂದ್ರೂ ಇದು ಸಹ ಟೆಂಪ್ರರಿ ಸ್ಟೇಟಸ್, ಅದೇ ಅದರೊಳಗೆ ಬರ್ತದೆ. ಆ 21ನೇ ಭಾಗದ ಸಂವಿಧಾನದ 21ನೇ ಭಾಗದ 369-392 ಆರ್ಟಿಕಲ್ಸ್ ಇದಾವೆ, ಇದು ಅಲ್ಲೇ ಬರ್ತದೆ. ಹೀಗಾಗಿ ನಾವು ಸುಮ್ಮನೆ ಗ್ರ್ಯಾಂಟೆಡ್ ಆಗಿ ಕೂತ್ರೆ ಮುಂದೊಂದು ದಿನ ಗಂಡಾಂತರ ಆಗಬಹುದು ಅಂತೇಳಿ ನಾವೇನಂದ್ರೆ ಬೀದರಿಂದ ಹಿಡಿದು ಈಗಾಗಲೇ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕಾರ್ಟಿಗಿ, ನಿನ್ನೆ ಇದರಲ್ಲಾಯಿತು ಕನಕಗಿರಿಯಲ್ಲಿ. ಸೊ 1ನೇ ತಾರೀಕು August 1 ಗಂಗಾವತಿಯಲ್ಲಿ ವಿಶೇಷವಾಗಿ ಇದರ ಡೈರೆಕ್ಟ್ ನೇರ ಫಲಾನುಭವಿಗಳಾಗಿರ್ತಕ್ಕಂಥ ಯುವ ಸಮುದಾಯ ಮತ್ತು ವಿದ್ಯಾರ್ಥಿಗಳು ಅವರನ್ನೆಲ್ಲ ಗಾಂಧಿ ಸರ್ಕಲ್, ಗಂಗಾವತಿಯ ಗಾಂಧಿ ಸರ್ಕಲ್ನಲ್ಲಿ ಅಂದರೆ ಒಂದು ಜಾಥಾ ಕೃಷ್ಣದೇವರಾಯ ಸರ್ಕಲ್ಲಿಂದ ಗಾಂಧಿ ಸರ್ಕಲ್ಗೆ, ಇನ್ನೊಂದು CBS ಗಾಂಧಿ ಸರ್ಕಲ್ಗೆ ತಲುಪಿ ಅಲ್ಲಿ 1 ಗಂಟೆಯ ಜಾಗೃತಿ ಕಾರ್ಯಕ್ರಮವನ್ನು ಪ್ಲಸ್ ರಾಜ್ ಗವರ್ನರ್ಗೆ ಒಂದು ಮೆಮೊರಾಂಡಮ್ ಕೊಡುವಂಥ ಕಾರ್ಯಕ್ರಮವನ್ನು ಕೊಡಿದ್ವಿ. 1ನೇ ತಾರೀಕು ಗುರುವಾರ August 1, 2024 10 ಗಂಟೆಗೆ ಜಾಥಾ ಶುರು ಆಗ್ತದೆ ಸರ್. ನಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ, ನಾವೆಲ್ಲ ಈಗಾಗಲೇ ಎಲ್ಲ ನಮ್ಮ ತಂಡ ಎಲ್ಲ ಕಾಲೇಜನ್ನು ರೀಚ್ ಮಾಡಿದ್ದೀವಿ, ಎಲ್ಲ ಸಮುದಾಯಗಳನ್ನು, ವಕೀಲರ ಸಂಘ ಇದಕ್ಕೆ ಬೆಂಬಲ ಕೊಟ್ಟಿದೆ, ಕನ್ನಡ ಪರ ಸಂಘಟನೆಗಳು ಕೆಲಸ ಮಾಡಿದೆ. ಬಂದೇನಿಲ್ಲ ಪ್ರತಿಭಟನಾ ಮೆರವಣಿಗೆ, ಬಂದೇನಂದ್ರೆ 8 ಜಿಲ್ಲೆಗಳಿಗೆ ಒಂದಿನ ಬಂದ್ ಮಾಡಬೇಕು ಮುಂದೆ ಅಂತ ಇದೆ, ದಿನಾಂಕವನ್ನು ತಿಳಿಸಲಾಗ್ತದೆ ಸರ್ ಮುಂದಿನ ರಾಜ್ಯ ಸಮಿತಿ ತೆಗೆದುಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. 8% ನಮ್ಗೆ ನ್ಯಾಯಯುತವಾಗಿ ಕೊಡಬೇಕಾದದ್ದು ಏನಿದೆಯಲ್ಲ ಅದರಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಆಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಯವರು, ಚಿತ್ರದುರ್ಗ, ರಾಯಚೂರು, ಚಿತ್ರದುರ್ಗ, ಮೈಸೂರು ಅನ್ನೋರೆಲ್ಲರೂ ಇಲ್ಲಿ ಒಂದು
ನಾವು ಸಭೆ ಮಾಡಿದ್ರೆ 150 ಜನ ಶಿಕ್ಷಕರು ಸಭೆ ಮಾಡಿದ್ರೆ 25 ಜನ ನಮ್ಮೂರಲ್ಲಿ, ಇನ್ನು ಉಳಿದವರೆಲ್ಲರೂ ಅಲ್ಲೇರೇ ಇರ್ತಾರೆ. ಇಷ್ಟು ನೋಡಿದ್ರು ನಮ್ಗೆ ಬ್ಯಾನ್ ಏನಾದ್ರೂ ಸರಿ ನಿಮ್ಗೆ ಅರ್ಥವಾಗಿಲ್ಲ. ನಮ್ಮ ಉದ್ದೇಶ ಏನಂದ್ರೆ ನಿಜಾಮರ ಕಾಲದಿಂದ ಆ ಊರ ಖಾಲಿ ಆದಂತ ಹುದ್ದೆ ಅವ್ರ ನಂಗೆ ಕೊಡ್ಬೇಕು. ಆದ್ರೆ ಆ ಊರಲ್ಲಿ ಖಾಲಿ ಆದಂತ ಹುದ್ದೆ ಬೇರೆಯವರು ಬಂದು ತಗೊಳ್ತಾ ಇದ್ರು. ಈಗ ಅಧಿಕಾರಿಗಳಿಗೆ ಯಾಕೆ ಅಂದ್ರೆ ಅವ್ರಿಗೆ ಸರಿಯಾದ ಸರ್ಕಾರದ ಡೈರೆಕ್ಷನ್ ಕರೆಕ್ಟ್ ಇದೆ, ಅವ್ರಿಗೆ ಸರ್ಕಾರದ ಆದೇಶಗಳನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರೋದು ಯಾರಂದ್ರೆ ಅಧಿಕಾರಿ. ಅವ್ರು ಏನ್ ಮಾಡ್ತಾ ಇದ್ದಾರೆ, ರಾಜಕಾರಣಿಗಳಿಗೂ ದಾರಿ ತಪ್ಪಿಸ್ತಾರೆ, ನಮ್ಮ ಹುಡುಗರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ನಮ್ಮ ಗಂಗಾಧರ್ ಹೇಳಿದ್ರೆ 2002 ನಮ್ಮ ಸ್ನೇಹಿತರು 3 ವರ್ಷ ಮಕ್ಳಿಗೆ 370 ಬಂದೇ ಸರ್ಟಿಫಿಕೇಟ್ ಕೊಡಲಿಲ್ಲ. ನಾನು 2-3 ಸಲ ಎಸಿ ಹೋಗಿ ಫೋನ್ ಮಾಡಿದೆ, ನಾನು ಅವ್ರ ಅಣ್ಣ ಕೊಟ್ಟಿದ್ದೀರಿ ಇವಾಗ ಕೊಡ್ತಾ ಇಲ್ಲ ಅಂದ್ರೆ ಸರ್ ಅವ್ರ ಅಣ್ಣಂದ್ರೆ ಕ್ಯಾನ್ಸಲ್ ಮಾಡ್ತೀವಿ. ಯಾಕೆ ಕ್ಯಾನ್ಸಲ್ ಮಾಡೋದು? ದಾಖಲೆಗಳು ಅದು ಒಂದೇ ಕೇಳ್ಬೇಕಂತ ಏನಿಲ್ಲ, ಅವ್ರು ಇಲ್ಲೇವರೇ, ಅವ್ರು ಇಲ್ಲೇವರೇ ಎತ್ಕೊಂಡು ತಪ್ಪಲಿ ಆದ್ರೆ ಹೇಗೆ? ಅದಕ್ಕೆ ಈ ಮಾಹಿತಿಯನ್ನ 1ನೇ ತಾರೀಕು ಎಲ್ಲಾ ಸರ್ಕಾರಿ ಕಾಲೇಜು, ಅನುದಾನಿತ ಕಾಲೇಜು, ಅನುದಾನರಹಿತ ಕಾಲೇಜು, ಸಾಹಿತಿಗಳು, ವಿಚಾರವಾದಿಗಳು, ಪಬ್ಲಿಕ್ ಇಂದು ಹೊಣೆಗಾರಿಕೆ ಬಹಳ ಮುಖ್ಯವಾದದ್ದು. ಇನ್ನೊಂದು ವಿಷಯ ಹೇಳ್ತೀನಿ, ನನಗೆ ನಮ್ಮ ಭಾಗದಲ್ಲಿರುವಂತಹ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿರುವಂತಹ ಎಷ್ಟು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಪಟ್ಟಿ ಮಾಡಬೇಕಾದ್ರೆ ಅಲ್ಲಿರೋರೇ ಇಲ್ಲ, ಕಡಿಮೆ ಅದ. ಸರ್ಕಾರದಿಂದ ವಂಚನೆ ಆಗೋದಿಲ್ಲ, ನಮ್ಮವರೇ ನಮ್ಮಿಂದ ವಂಚನೆ ಆಗಿದೆ. ನನ್ನ ಸ್ನೇಹಿತರು ಬಹಳ ಇದನ್ನ ಹೇಳಿಕೊಳ್ತಾರೆ, ಸರ್ ಸರ್ಕಾರದಿಂದ ಸಿಗೋದಾಗಿತ್ತು ಸರ್, ಇಲ್ಲೇ ಬಹಳ ಅವಕಾಶ ಅದಾವ ಸರ್. ಎಷ್ಟೋ ಹುದ್ದೆಗಳನ್ನ ಅನ್ಯ ಜಿಲ್ಲೆಗೆ ಹೋಗಿ ಮಾರ್ಕೊಂಡಂತ ಉದಾಹರಣೆಗಳು ನಮ್ಮ ಭಾಗದಲ್ಲಿ ಇದ್ದವು. ನಮ್ಮ ಉಸ್ತಾದ್ರ ಗಂಗಾಜಿ ಯಾವಾಗಾದ್ರು ಮಾತು ಹೇಳ್ತಿರ್ತೀನಿ ನಾನು, ಮುಂದೆ ಅದು ಒಂದು ದೊಡ್ಡ ಹೋರಾಟ ನಡೀತಿತ್ತು. ಯಾಕೆ ಗೊತ್ತಾ, ಪಕ್ಕದ ಮನೆಯವನು ಹಸಿದಿದ್ದಾಗ ಸ್ವಂತ ಮನೆ ಹಸಿದ್ರು ಮೊದಲು ನೋಡ್ಬೇಕಲ್ಲ ನಾವು. ಅಂಥವರೆಲ್ಲ ಇವತ್ತು ನಮ್ಮ ಭಾಗದ ರೈತರಲ್ಲಿ ಆಯ್ತು, ಗುಲ್ಬರ್ಗದಲ್ಲಿ ಆಯ್ತು, ಕೆಲವು ನಮ್ಮ ಸ್ನೇಹಿತರು ಸ್ವರಿಗೆ ಹೋಗ್ಯಾರ, ಗೋಲ್ಡ್ ಬೆಳೆದಷ್ಟು ಅವರೆಲ್ಲ ಅವ್ರಿಗೆ ಇಲ್ಲಿ ಸಿಕ್ಕಿಲ್ಲ ನ್ಯಾಯ. ಯಾಕಂದ್ರೆ ಪದೇ 2014 ನಾವು ಇದೇ ಟೀಮ್ ಕೆಲವೊಂದು ಕನ್ನಡಪರ ಸಂಘಟನೆಗಳು ಎಲ್ಲರೂ ಜೈಲಿಗೆ ಹೋಗಿದ್ವಿ ನಾವು ಇದ್ರ ಸಂಬಂಧನೆ. ಅವಾಗ ನಮ್ಮ ಶಿವರಾಮಗೌಡ MP ಆಗಿದ್ರು, ಅವರು ಮತ್ತೆ ಶಿವರಾಜ್ ತಂಗಡಿಯವರು ಮತ್ತೆ ನಮ್ಮ ಸುಷ್ಮಾ ಸ್ವರಾಜ್ ಅವರು ಎಲ್ಲ ನಿಯೋಗ ತೆಗೆದುಕೊಂಡು ಮಲ್ಲಿಕಾರ್ಜುನ ಖರ್ಗೆ ಹತ್ರ ಹೋಗಿ ಮಾತಾಡಿದ್ವಿ. ಅವರು ಮಾತಾಡಿ ಮತ್ತೆ ನಮ್ಮ ಜೊತೆಗೆ ಇವರು ರಜಾ ಕೃಷ್ಣ ಇದ್ರು ಮತ್ತೆ ನಮ್ಮ ಇವರು ರಾಘವೇಂದ್ರ ಅವರು ಇದ್ರು. ನಮ್ಗೆ ಉದ್ದೇಶ ಗೊತ್ತಾ, ಈಗ ನಾವು ತಾಯಿ 10 ರಷ್ಟು ಮಗುಗೆ ಹಾಲು ಕೊಡೋದು ಇದ್ರ ಕೊಡಂಗಿಲ್ಲ. ಅದೇ ರೀತಿ ನಮ್ಮ ಹೋರಾಟ ಕೂಗು ರಾಜ್ಯ ಸರ್ಕಾರಕ್ಕೆ ಮುಟ್ಬೇಕು, ಕೇಂದ್ರ ಸರ್ಕಾರಕ್ಕೆ ಮುಟ್ಬೇಕು. ನಾವು ಯಾಕೆ ಸುಮ್ಮನೆ ಕುಂತ್ರೆ ನಮ್ಮ ಮಕ್ಕಳು ಬಹುಶಃ ಹಾಳಾಗಿ ಹೋಗ್ತಾವ. ದಯಮಾಡಿ ಈ ಹೋರಾಟ ಮಕ್ಕಳಿಗೋಸ್ಕರ, ನಮ್ಮ ಹಿರಿಯರು ಮತ್ತು ನಮ್ಮ ಪಾಲಕರು ಪ್ರತಿಯೊಬ್ಬ ಗಂಗಾ ಇದು 8 ಜಿಲ್ಲಾ ಜನಗಳು ಎಚ್ಚೆತ್ತುಕೊಂಡು ಹೋರಾಟಕ್ಕೆ ಕೈ ಜೋಡಿಸಬೇಕು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಂದೆ ದಾರಿ ತಿಪ್ಪಬೇಕು ಅಂತೇಳಿ ರಾಜ್ಯ ಸರ್ಕಾರ ಒತ್ತಾಯ ಮಾಡಕತ್ತೀವಿ. ನಾವು ಏನ ಹಸಿರು ಅನುಷ್ಠಾನ ಸಮಿತಿಯವರಿಗೆ ಎಚ್ಚರಿ ಕೊಡಕತ್ತೀವಿ ನಾವು. ನೀವು ಪದೇ ಪದೇ ನಮ್ಮ ಬಾಕಿ ಏನು ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಈ 370 ಕ್ರಮ ಅನುಷ್ಠಾನ ಬಿಟ್ಟು ಪ್ರತ್ಯೇಕ ರಾಜ್ಯ ಕೂಗನ್ನ ದೊರೆಯಬೇಕಂತ ಹೇಳಿ ರಾಜ್ಯ ಸರ್ಕಾರ ಎಚ್ಚರಿ ಕೊಡ್ತೀವಿ. ನಾವು ಶಿವರಾಮಗೌಡರು ಸಂಸದರು ಶಾಸಕರು ಎಲ್ಲರೂ ಕೂಡ ನಮ್ಮ ಸಹಕಾರ ಕೊಟ್ಟಿದ್ರು. ನಾವು ಅವತ್ತಿನ ಸಂದರ್ಭದಲ್ಲಿ 370 ಸಾಕಷ್ಟು ಹೋರಾಟ ಮಾಡಿದ್ದೀವಿ. ನಮ್ಮ 371 ಅಂದ್ರೆ ಉದ್ಯೋಗ ಮತ್ತು ಶಿಕ್ಷಣ ಎರಡಕ್ಕೆ ಮೇಜರ್ ಅವಕಾಶ ಇರೋದು. ಈಗ ಏನಂದ್ರೆ ಕೇವಲ ಹಸಿರು ಪ್ರತಿಷ್ಠಾನ ಸಮಿತಿಗಳು ವಿರೋಧ ಮಾಡ್ತಾ ಇದ್ದಾರೆ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಇವತ್ತು ಹಸಿರು ಪ್ರತಿಷ್ಠಾನದವ್ರು ಮಾಡ್ತಾರೆ, ನಾಳೆ ಬೇರೆ ಪ್ರತಿಷ್ಠಾನದವ್ರು ಅಂತೇಳಿ ವಿರೋಧ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ 371 ವಿಚಾರವಾಗಿ ಸಂಪೂರ್ಣ ಅನುಷ್ಠಾನಗೊಳಿಸ್ಬೇಕಂತೇಳಿ ನಾವು 7 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಹಂತ ಹಂತವಾಗಿ ಹೋರಾಟಗಳನ್ನು ಮಾಡೋಕ್ಕೋಸ್ಕರ ನಾವೆಲ್ಲ ತೀರ್ಮಾನ ಹೇಳಿದ್ದೇವೆ. ಆ 371 ನಮಗೆಲ್ಲ ಕನ್ನಡಪರ ಸಂಘಗಳು ಸಂಪೂರ್ಣ ಬೆಂಬಲ. ಆಮೇಲೆ ಹಂತ ಹಂತವಾಗಿ 371 ಸಮಿತಿಯೊಳಗೆ ಏನು ತೀರ್ಮಾನ ತಗೊಂಡು ನಾವು ಕನ್ನಡಪರ ಸಂಘ ಜೊತೆಗೂಡಿ ಅದನ್ನು ಅನುಷ್ಠಾನ ಸಮಿತಿ ವಿರುದ್ಧ ನಾವು ಯಾವುದೂ ಹಸಿರು ಪ್ರತಿಷ್ಠಾನ ಸಮಿತಿ ವಿರುದ್ಧ ನಾವು ನಿರಂತರ ಹೋರಾಡುತ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ನಮ್ಮ 371 ಉದ್ಯೋಗ ಮತ್ತು ಶೈಕ್ಷಣಿಕವಾಗಿ ಏನು 371 ಇದೆ ಅದನ್ನು ಸಂಪೂರ್ಣವಾಗಿ ನಮ್ಗೆ ದೊರಕಬೇಕು. ಇಲ್ಲದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯವನ್ನು ಮತ್ತೆ ಕೂಗು ಹೆಕ್ಕಬೇಕು ಅಂತ ಇಬ್ಬರು ಒತ್ತಾಯಿಸ್ತೇವೆ.